ಅಲೋಶ ಸಮೂಹ ಸಂಸ್ಥೆಗಳ ಅಧೀನದಲ್ಲಿ ಕೋಟೆಕಾರಿನ ಬೀರಿಯಲ್ಲಿ ಕಾರ್ಯಚರಿಸುತ್ತಾ ಇರುವಂತಹ ಸೈಂಟ್ ಅಲೋಶಿಯಸ್ನ ಮ್ಯಾನೇಜ್ಮೆಂಟ್ ಮತ್ತು ತಂತ್ರಜ್ಞಾನ ಕಾಲೇಜಿನ ಎಂಬಿಎ ವಿಭಾಗದ ವತಿಯಿಂದ ಸಂಜೀವಿನಿ 2020 ರಕ್ತದಾನ ಶಿಬಿರ ಕಾಲೇಜಿನ ವಠಾರದಲ್ಲಿ ನಡೆಯಿತು. ವೆಲ್ಲಂಕ ಆಸ್ಪತ್ರೆಯ ರಕ್ತನಿಧಿಯ ಮುಖ್ಯಸ್ಥ ಡಾಕ್ಟರ್ ಶರತ್ ಕುಮಾರ್ ರಾವ್ ಅವರು ಸಂಜೀವಿನಿ 2020 ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ರಕ್ತದಾನದ ಬಗ್ಗೆ ಜಾಗೃತಗೊಂಡು ರಕ್ತದಾನಿಗಳ ಸಂಖ್ಯೆ ಹೆಚ್ಚುತ್ತಿದೆ. ಈ ಪ್ರದೇಶದಲ್ಲಿ 7 ಆಸ್ಪತ್ರೆಗಳು ಇರುವುದರಿಂದ ರೋಗಿಗಳ ಸಂಖ್ಯೆ ಹೆಚ್ಚಿರುವುದರಿಂದ ರಕ್ತದಾನಿಗಳ ಸಂಖ್ಯೆ ಕಮ್ಮಿಯಾಗಿದೆ. ವಿದ್ಯಾರ್ಥಿಗಳು ಜಾಗೃತಗೊಂಡು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿ ಆರೋಗ್ಯವಂತರಾಗಿ ಎಂದು ಹೇಳಿದರು. Because when we donate 350 ml, we are getting new fresh cells. These cells will start, new cells will have more potent immunity power. So body immunity will increase. Men can donate once in 3 months as per Indian standard of health. And lady can donate once in 4 months. So once in a lifetime from 18 years till 65 years we can ಈ ಸಂದರ್ಭ ರಕ್ತದಾನ ಜಾಗೃತಿ ಮೂಡಿಸುವ ಸಂಜೀವಿನಿ 2020 ಕಿರುಚಿತ್ರ ಪ್ರದರ್ಶನಗೊಂಡಿತು. ನಂತರ ಸಂಸ್ಥೆಯ ನಿರ್ದೇಶಕ ಫಾದರ್ ಬೆನ್ಸಿಲ್ ಲೋಪೋ ಎಸ್ಜೆ ಅವರು ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. To be donated to poor people. And I asked him also, now our students are donating blood and they have been asking, is it sold? Because we are getting free. And he said, no, we are not selling this blood. At Wenlock Hospital, this blood is given to poor people. So be assured, therefore, whatever you give, it is going to save life and it is going to support poor people. Therefore, that is very important. You cannot manufacture blood. ಈ ಶಿಬಿರದಲ್ಲಿ ದಾನಿಗಳಿಂದ ಸುಮಾರು 120 ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು. ಸಂಜೀವಿನಿ 2020 ರಕ್ತದಾನದ ಕುರಿತಾಗಿ ಜಾಗೃತಿಯ ಪ್ರಚಾರ ಕಾರ್ಯ ತೊಕ್ಕುಟು ಬಸ್ ನಿಲ್ದಾಣ ಮುಂತಾದ ಕಡೆಗಳಲ್ಲಿ ನಡೆಯಿತು. ಈ ಸಂದರ್ಭ ಡೀನ್ ಡಾಕ್ಟರ್ ರೋಬೆನ್, ಪ್ರೊಫೆಸರ್ ಸಂತೋಷ್ ರೆಫೆಲೋ, ಸಿಬ್ಬಂದಿಗಳಾದ ರಾಕೇಶ್ ಕುಮಾರ್, ಮಣಿಮೂಸಿಯಾರ್, ಕಾರ್ಯಕ್ರಮದ ಸಂಯೋಜಕರಾದ ಲಿಸ್ಟನ್ ಡಿಸೋಸಾ, ಕೋರಲ್ ಡಿಸೋಸಾ ಉಪಸ್ಥಿತರಿದ್ದರು. ಆರ್ ಎಫ್ ಕಲ್ಕಟ್ಟಾ, ವಿ4 ನ್ಯೂಸ್, ಟ್ವೆಂಟಿ ಫೋರ್ 7, ಉಳ್ಳಾಲ.